ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಐದು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಡಿ ಎನ್ನು ಹೆಚ್ಚಳ ಮಾಡಲಾಗುತ್ತಿದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸು ಯಾವಾಗಿನಿಂದ ಇದನ್ನು ಅಪ್ಲೈ ಮಾಡ್ತಿದ್ದಾರೆ ಸೊ ಬೇಸಿಕಲಿ ಮೀಡಿಯಾದಲ್ಲಿ ಹೇಳೋ ಹಾಗೆ ಪೂರ್ವಾನ್ವಯವಾಗುವಂತೆ ಅಂದರೆ ಜನವರಿಯಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ಡಿ ಎ ಹೈಕನ್ನು ಅಪ್ಲೈ ಮಾಡಿ ಅಂತ ಹೇಳಲಾಗ್ತಿದೆ ಸೊ ಅದಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ಸೂಚಿಸಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋದು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ಲಾಭವಾಗಲಿದೆ ಅಥವಾ ಜಸ್ಟ್ ಇದು ಕೇಂದ್ರ ಸರ್ಕಾರಿ ನೌಕರಿಗೆ ಆಗುತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ನಿಮಗೆ ಪ್ರೂಫ್ ಕೂಡ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಖಂಡಿತವಾಗೂ ನಾಲ್ಕರಿಂದ ಐದು ಪರ್ಸೆಂಟ್ ಡಿ ಎ ಹೆಚ್ಚಳ ಏನಕ್ಕಾಗುತ್ತೆ ಎ ಐ ಸಿ ಪಿ ಐ ಇಂಡೆಕ್ಸ್ ಎರಡು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೊ ಏನಿದು ಎ ಐ ಸಿ ಪಿ ಐ ಇಂಡೆಕ್ಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಯಾವ ರೀತಿ ಅದು ಡಿ ಎದ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ ಸೊ ಎ ಐ ಸಿ ಪಿ ಐನ ಅಫಿಷಿಯಲ್ ವೆಬ್ಸೈಟನ್ನು ನಾವು ವಿಸಿಟ್ ಮಾಡೋಣ ಅದರಲ್ಲಿ ಪ್ರತಿ ತಿಂಗಳು ಎಷ್ಟು ಹಣದುಬ್ಬರ ಇದೆ ಅಂತ ತೋರಿಸ್ತಾರೆ ಆ ಹಣದುಬ್ಬರವನ್ನ ಕನ್ಸಿಡರ್ ಮಾಡಿಯೇ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ಡಿಎವನ್ನು ಹೆಚ್ಚಳ ಮಾಡುವಂತದ್ದು ಸೊ ಹಾಗಾಗಿ ಆ ಒಂದು ಐ ಸಿ ಪಿ ಐ ಇಂಡೆಕ್ಸ್ ಲಾಸ್ಟ್ ಆರು ತಿಂಗಳಿಗೆ ಎಷ್ಟು ನಡೀತಾ ಇದೆ ಆನ್ ಅಂಡ್ ಎವರೇಜ್ ಎಷ್ಟು ಏರಿಕೆಯಾಗಿದೆ ಆ ಒಂದು ಫ್ಯಾಕ್ಟರ್ ಅನ್ನು ಕನ್ಸಿಡರ್ ಮಾಡಿಬಿಟ್ಟು ಡಿಎವನ್ನು ಎಷ್ಟು ಪರ್ಸೆಂಟ್ ಹೆಚ್ಚಿಸಿದರೆ ಪ್ರೆಸೆಂಟ್ ಇರುವಂಥ ಹಣದುಬ್ಬರಕ್ಕೆ ಮತ್ತು ಸರ್ಕಾರಿ ನೌಕರರ ಸಂಬಳಕ್ಕೂ ಸಮತೋಲನ ಇರುವುದು ಅಂತ ಸರ್ಕಾರ ಒಂದು ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು ಸೊ ಅದು ಯಾವ ರೀತಿ ಕನ್ಸಿಡರ್ ಮಾಡಲಾಗುತ್ತೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ ವಿತ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡು ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ ಆಲ್ ರೈಟ್ ಸೊ ಅದಕ್ಕಿಂತ ಮುಂಚೆ ಈ ಒಂದು ಪೇಪರಲ್ಲಿ ಅಲ್ಲಿ ಏನಿದೆ ಅಂತ ನಾವು ನೋಡೋಣ ಸೊ ಕೇಂದ್ರ ನೌಕರರ ತುಟ್ಟಿ ಬತ್ತೆ ಶೇಕಡಾ ನಾಲ್ಕರಷ್ಟು ಹೆಚ್ಚಳ ಸಾಧ್ಯತೆ ಅಂತ ಇಲ್ಲಿ ಬರೆಯಲಾಗಿದೆ ಜಸ್ಟ್ ಇದು ಕೇಂದ್ರ ಸರ್ಕಾರಕ್ಕಷ್ಟೇ ಅಪ್ಲೈ ಆಗುತ್ತಾ ಅಂತ ನೀವು ಥಿಂಕ್ ಮಾಡ್ತಿರಬಹುದು ಬಟ್ ನೋ ಕೇಂದ್ರ ಸರ್ಕಾರಕ್ಕೆ ಅಷ್ಟೇ ಅಪ್ಲೈ ಆಗುವುದಿಲ್ಲ ಏನಕ್ಕೆಂದ್ರೆ ಹಣದುಬ್ಬರ ಅನ್ನೋದು ಜಸ್ಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಇಲ್ಲ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಪ್ರತಿ ಈ ಒಂದು ದೇಶದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯಗಳು ಆ ಒಂದು ಇಪ್ಪತ್ತೆಂಟು ರಾಜ್ಯದಲ್ಲೂ ಕೂಡ ತುಟ್ಟಿ ಭತ್ತೆ ಹೆಚ್ಚಳವಾಗುತ್ತೆ ಯಾವಾಗ ಹಣದುಬ್ಬರ ಜಾಸ್ತಿ ಆಗುವಂಥದ್ದು ಆ್ಯಂಡ್ ಮೋರ್ ಓವರ್ ಒಂದು ವರ್ಷದಲ್ಲಿ ಎರಡು ಬಾರಿ ಡಿ ಎನ್ನು ಹೆಚ್ಚಳ ಮಾಡುವುದು ಅಥವಾ ಪರಿಷ್ಕರಣೆ ಮಾಡುವುದು ಸಂಪ್ರದಾಯವಾಗಿದೆ ಒಂದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಬಂದಿದೆ ಸೊ ಡಿ ಎ ಪರಿಷ್ಕರಣೆ ಅನ್ನೋದು ಸರ್ಕಾರ ಕೊಡುವಂಥದ್ದಲ್ಲ ಅದು ಸರ್ಕಾರ ನೌಕರರ ಹಕ್ಕು ಪ್ರತಿಯೊಂದು ಆರು ತಿಂಗಳಿಗೊಮ್ಮೆ ಆರು ತಿಂಗಳಲ್ಲಿ ಹಣದುಬ್ಬರ ಯಾವ ರೀತಿ ಇರುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟು ಡಿ ಎನ್ನು ಪರಿಷ್ಕರಣೆ ಮಾಡೋದು ಒಂದು ಸಂಪ್ರದಾಯವಾಗಿ ಬಂದಿದೆ ಸೊ ಹಾಗಾಗಿ ಸರ್ಕಾರ ಮಾಡುತ್ತಿದೆ ಅಂದ್ರೆ ಇದು ಫೈನಾನ್ಷಿಯಲ್ ಸಿಸ್ಟಮ್ ಅಷ್ಟೇ ಅಂಡ್ ಮೋರ್ ಓವರ್ ಕೇಂದ್ರ ಸರ್ಕಾರದಲ್ಲಿರುವಷ್ಟ ಸರ್ಕಾರಿ ನೌಕರಿಗೆ ಮಾತ್ರ ಹಣದುಬ್ಬರ ಜಾಸ್ತಿ ಆಗಿದೆಯಾ ಇಲ್ಲ ನೀವೇ ಒಂದು ಸಿಲಿಂಡರ್ ಬೆಲೆ ಆರು ನೂರು ರೂಪಾಯಿ ಸಿಗ್ತಾ ಇತ್ತು ಅಂತ ಎರಡು ಹಿಂದೆ ಇವಾಗ ಹನ್ನೊಂದು ನೂರು ರೂಪಾಯಿ ಆಗಿದೆ ಸೊ ಅದರ ಒಂದು ಅರ್ಥ ಒಂದು ವಸ್ತುವಿನ ಬೆಲೆ ಡಬಲ್ ಆಗಿರುವಂಥದ್ದು ಸೊ ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಂಬಳ ಕೂಡ ಇನ್ಕ್ರೀಸ್ ಆಗಬೇಕು ಏನಕ್ಕೆ ತಮ್ಮ ಒಂದು ಆರ್ಥಿಕ ಸ್ಥಿತಿಗತಿ ಸಾಲದಿಂದ ಹೊರಗಿರಬೇಕು ಸರ್ಕಾರಿ ನೌಕರು ಅವರೊಂದು ಆರ್ಥಿಕ ಸ್ಥಿತಿಗತಿ ಕಾಪಾಡೋದಕ್ಕೋಸ್ಕರ ಕಾಲ ಕಾಲಕ್ಕೆ ಡಿ ಎ ಎಚ್ ಆರ್ ಎ ಮತ್ತು ವೇತನ ಆಯೋಗಗಳನ್ನು ರಚನೆ ಮಾಡಲಾಗುತ್ತೆ ರೈಟ್ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಯಾವಾಗ ಪರಿಷ್ಕರಣೆ ಮಾಡುತ್ತೆ ಅದೇ ಒಂದು ಟೈಮಲ್ಲಿ ಒಂದೆರಡು ತಿಂಗಳು ಅದಾದ ನಂತರ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರವನ್ನು ಫಾಲೋ ಮಾಡುತ್ತೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರ ಎಪ್ರಿಲ್ ಮೇನಲ್ಲಿ ಕೇಂದ್ರ ಸರ್ಕಾರ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ ನಾಲ್ಕರಷ್ಟು ಡಿ ಎವನ್ನು ಹೆಚ್ಚಳ ಮಾಡುವಂಥದ್ದು ಸೊ ಹಾಗಾಗಿ ಅವರ ಒಂದು ಟೈಮಲ್ಲಿ ಸೊ ಅದನ್ನೇ ಫಾಲೋ ಮಾಡಿರುವಂಥ ಸಿ ಡಿಎ ಮೂವತ್ತೆ ಮಾಡಿರುವ ಸರ್ಕಾರ ನಮ್ಮ ಕರ್ನಾಟಕದ ಸರ್ಕಾರ ನೆಕ್ಸ್ಟ್ ಅದಾದ ಮೇಲೆ ಎರಡು ತಿಂಗಳು ಡಿಸೆಂಬರ್ ನವೆಂಬರ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ನಾಟ್ ಈಕ್ವಲ್ ಟು ನಾಲ್ಕು ಪರ್ಸೆಂಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಫೈವ್ ಅಷ್ಟೇ ಕಮ್ಮಿ ಅವ್ರಿಗಿಂತ ನಿಯರ್ಲಿ ನಾಲ್ಕು ಅಂತ ಹೇಳ್ಬೋದು ಸೊ ನಾಲ್ಕು ಪರ್ಸೆಂಟ್ ಡಿ ಎನ ಹೆಚ್ಚಿಗೆ ಮಾಡುತ್ತೆ ಸೊ ಹಾಗಾಗಿ ಸರ್ಕಾರಿ ನೌಕರರ ಡಿ ಎ ಇವಾಗ ಮೂವತ್ತೊಂದು ಪರ್ಸೆಂಟ್ ಆಗಿದೆ ಕರ್ನಾಟಕದಲ್ಲಿ ಸೊ ಈ ರೀತಿಯಾಗಿ ಯಾವಾಗ ರಾಜ್ಯ ಸರ್ಕಾರ ಜಾಸ್ತಿ ಮಾಡುತ್ತೆ ಯಾವಾಗ ರಾಜ್ಯ ಸರ್ಕಾರ ಇನ್ಕ್ರಿಮೆಂಟ್ ಕೊಡುತ್ತೆ ಆವಾಗ ಕೇಂದ್ರ ಸರ್ಕಾರ ಕೂಡುವುದು ಸಹಜ ಸೊ ಹಾಗಾಗಿ ಈ ಒಂದು ನ್ಯೂಸ್ ರಾಜ್ಯ ಸರ್ಕಾರಿ ನೌಕರಿಗೂ ಅಪ್ಲೈ ಆಗುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರಿ ನೌಕರಿಗೂ ಅಫ್ಕೋರ್ಸ್ ಅಪ್ಲೈ ಆಗುವಂಥದ್ದು ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ದಯವಿಟ್ಟು ನೋಡಿ ಓಕೆ ಸೊ ನೆಕ್ಸ್ಟ್ ಜನವರಿ ಒಂದರಿಂದ ಪೂರ್ವಾನ್ವಯವಾಗುವಂತೆ ಶೇಕಡ ನಲವತ್ತೆರಡಕ್ಕೆ ಏರಿಕೆ ಸೊ ಹಾಗಾದರೆ ನೀವು ಥಿಂಕ್ ಮಾಡ್ತಾ ಇರ್ಬೋದು ಏನಿದು ಪೂರ್ವಾನ್ವಯವಾಗುವಂತೆ ಅಂತ ಸೊ ಬೇಸಿಕಲಿ ಆರು ತಿಂಗಳಿಗೊಮ್ಮೆ ಒಂದು ಡಿ ಎನಲ್ಲಿ ಹೈಕ್ ಬರಬೇಕಾಗಿತ್ತು ಆಲ್ರೆಡಿ ಜನವರಿಯಲ್ಲಿ ಹೈಕನ್ನು ನೀಡಬೇಕಾಗಿತ್ತು ಬಟ್ ಅದು ಕಾರಣಾಂತರಗಳಿಂದ ನೀಡಿಲ್ಲ ಇದು ಸರ್ಕಾರದ ವಿಫಲತೆ ಸೊ ಹಾಗಾದರೆ ಸರ್ಕಾರಿ ನೌಕರು ಹೇಳುವಂಥದ್ದು ನೀವು ಇವಾಗ ನೀಡ್ತಿದ್ದೀರಾ ಇವಾಗ ಫೆಬ್ರವರಿ ಮುಗಿತಾ ಬಂತು ಸೊ ಇವಾಗ ಫೆಬ್ರವರಿಯಲ್ಲಿ ನೀಡಿದ್ರೂ ಕೂಡ ಜನವರಿಯಿಂದ ಪೂರ್ವಾನವಯ ಆಗಬೇಕು ಅಂದರೆ ನೀವು ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಿಗೆ ಆದಿರುವಂಥದ್ದು ಅಂದರೆ ಜನವರಿಯಲ್ಲಿ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಕೊಡಿ ಫೆಬ್ರವರಿಯಲ್ಲಿ ಮತ್ತೆ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಕೊಡಿ ಸೊ ಹಾಗಾಗಿ ಟೋಟಲ್ ಈ ತಿಂಗಳು ನೀವು ಡಿ ಎ ಹೆಚ್ಚಿಗೆ ಮಾಡಿ ನಮ್ಮನ್ನು ಸಂಬಳ ಕೊಡ್ತಾ ಇದ್ರೆ ಡಿ ಎನಲ್ಲಿ ಆ ಒಂದು ಟೈಮಲ್ಲಿ ಜನವರಿಯಲ್ಲಿ ಹೆಚ್ಚಿಗೆ ನಾಲ್ಕು ಪರ್ಸೆಂಟಿಂದ ಕನ್ಸಿಡರ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ನಾಲ್ಕು ನೂರು ರೂಪಾಯಿ ಆಯಿತು ಆ ಒಂದು ನಾಲ್ಕುನೂರು ರೂಪಾಯಿ ಕೂಡ ಈ ಒಂದು ಸ್ಯಾಲ್ರಿಯಲ್ಲಿ ನಮಗೆ ಕೊಡಬೇಕು ಏನಕ್ಕೆ ನೀವು ನಮ್ಮೊಂದು ಡಿ ಎ ಜನವರಿಲಿರುವಂಥ ಡಿ ಎನ ಮಿಸ್ ಮಾಡಿದ್ದೀರಾ ಸೊ ಹಾಗಾಗಿ ಪೂರ್ವಾನ್ವಯವಾಗುವಂತೆ ಅಂದರೆ ಉಳಿದಿರುವಂಥ ತಿಂಗಳಲ್ಲಿ ಈ ಒಂದು ಡಿ ಎ ಪರ್ಸೆಂಟೇಜ್ನ ಕನ್ಸಿಡರ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ನಮಗೆ ಕ್ರೆಡಿಟ್ ಮಾಡಿ ಅಂತ ಸೊ ಇದರರ್ಥನೇ ಪೂರ್ವಾನ್ವಯ ಮಾಡೋದು ಓಕೆ ಸೊ ಇದು ಏಳನೇ ವೇತನ ಆಯೋಗದ ಅಡಿಯಲ್ಲೂ ಕೂಡ ಪೂರ್ವಾನ್ವಯ ಮಾಡುವಂತೆ ನಾವು ಸರ್ಕಾರಿ ನೌಕರರು ಬೇಡಿಕೆ ಇಟ್ಟಿದ್ದಾರೆ ಸೊ ಹಾಗಾಗಿ ಗುಡ್ ಅಮೌಂಟ್ ಕೈ ಸೇರುವಂಥ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಗುಡ್ ಅಮೌಂಟ್ ಏನು ಕೈ ಸೇರುತ್ತೆ ಅಂದರೆ ಆಲ್ರೆಡಿ ಆರು ತಿಂಗಳ ಹಿಂದೆ ಏಳನೇ ವೇತನ ಆಯೋಗ ಬರ್ತಾ ಬರಬೇಕಾಗಿತ್ತು ಆಲ್ರೆಡಿ ಕೇಂದ್ರ ಸರ್ಕಾರ ಮತ್ತು ಉಳಿದಿರುವಂಥ ಇಪ್ಪತ್ತೈದು ರಾಜ್ಯಗಳಲ್ಲಿ ಬಂದಿದೆ ಬಟ್ ನಮ್ಮ ಒಂದು ಸರ್ಕಾರ ಜಸ್ಟ್ ಮೀನಾಮೇಶನ್ ನೋಡ್ತಿರುವಂಥದ್ದು ಸೊ ತುಂಬ ಡಿಲೇ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಬರುವಾಗ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಮೇ ಅದನ್ನು ಪೂರ್ವಾನ್ವಯ ಮಾಡುವಂತೆ ಅಂದರೆ ಹ್ಯೂಜ್ ಲಂಸಮ್ ಅಮೌಂಟ್ ಇನ್ ಟರ್ಮ್ಸ್ ಆಫ್ ಲ್ಯಾಕ್ ಸರ್ಕಾರಿ ನೌಕರಿಗೆ ಸಿಗಲಿದೆ ಈ ಒಳ್ಳೆ ವೇತನ ಆಯೋಗ ಬಂದ ಮೇಲೆ ಇದು ಪೂರ್ವನ್ವಯವಾಗಿ ಅಪ್ಲೈ ಆದರೆ ಓಕೆ ಸೊ ಅದು ಇರಲಿ ನೆಕ್ಸ್ಟ್ ನಾವು ಮಾತಾಡೋಣ ಸೊ ಇಲ್ಲಿ ನೋಡ್ಬೋದು ಕೇಂದ್ರ ಸರ್ಕಾರಿ ನೌಕರಿಗೆ ಮತ್ತೊಂದು ಶುಭ ಸಮಾಚಾರ ಬರುವ ನಿರೀಕ್ಷೆ ಇದ್ದು ತುಟ್ಟಿ ಭತ್ತೆಯನ್ನು ಶೇಕಡಾ ನಾಲ್ಕರಷ್ಟು ಏರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇದರಿಂದ ತುಟ್ಟಿ ಭತ್ತೆ ಡಿಎ ಪ್ರಮಾಣ ಶೇಕಡಾ ಮೂವತ್ತೆಂಟರಿಂದ ಶೇಕಡಾ ನಲವತ್ತೆರಡಕ್ಕೆ ಏರಿಕೆಯಾಗಲಿದೆ ಕೈಗಾರಿಕಾ ನೌಕರರ ಗ್ರಾಹಕದ ದರ ಸೂಚ್ಯಂಕದ ಅನ್ವಯ ತುಟ್ಟಿ ಭತ್ತೆಯನ್ನು ನೌಕರರು ಹಾಗೂ ಪಿಂಚಣಿದಾರರಿಗೆ ಪರಿಷ್ಕರಿಸಲಾಗುತ್ತದೆ ಅರ್ಥಾತ್ ಆಯಾ ಕಾಲಕ್ಕೆ ತಕ್ಕಂತೆ ವಸ್ತುಗಳ ದರ ದುಬಾರಿ ಆಗುವ ಹಿನ್ನೆಲೆಯಲ್ಲಿ ನೌಕರರ ಖರ್ಚು ವೆಚ್ಚಗಳನ್ನ ಸರಿದೂಗಿಸಲು ಡಿಎ ನೀಡುವ ನಿಯಮವಿದೆ ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಈ ಬಗ್ಗೆ ಮಾತನಾಡಿದ ಅಖಿಲ ಭಾರತ ರೈಲ್ವೆ ಸಿಬ್ಬಂದಿ ಒಕ್ಕೂಟದ ಅಧ್ಯಕ್ಷ ಶಿವಗೋಪಾಲ್ ಮಿಶ್ರಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಒಂದರಿಂದಲೇ ತುಟ್ಟಿ ಭತ್ತೆ ಏರಿಕೆ ಪೂರ್ವಾನ್ವಯ ಆಗುವ ನಿರೀಕ್ಷೆ ಇದೆ ಸೊ ಇದು ನಿರೀಕ್ಷೆ ಇರುವಂಥದ್ದು ಓಕೆ ಸೊ ಪೂರ್ವಾನ್ವಯವಾಗುತ್ತೆ ಅಂತ ಈ ಬಗ್ಗೆ ಸರ್ಕಾರ ಸೂಚ್ಯಂಕದ ಅಂಕಿಅಂಶ ಆಧರಿಸಿ ಲೆಕ್ಕಾಚಾರ ಹಾಕಿದೆ ಎಂದು ಹೇಳಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಂದು ಜುಲೈ ಒಂದರಿಂದ ಪೂರ್ವಾನ್ವಯವಾಗುವಂತೆ ಆದರೆ ಶೇಕಡ ಅದೇ ವರ್ಷ ಇಪ್ಪತ್ತೆಂಟರಂದು ಶೇಕಡಾ ನಲ್ವತ್ತು ನಲ್ವತ್ತೆಂಟರಷ್ಟು ಅಥವಾ ನಾಲ್ಕರಷ್ಟು ಡಿ ಎ ಹೆಚ್ಚಳ ಮಾಡಲಾಗಿತ್ತು ಶೇಕಡಾ ನಾಲ್ಕರಷ್ಟು ಡಿ ಎವನ್ನು ಪ್ರೀವಿಯಸ್ ಇಯರ್ನಲ್ಲಿಯೂ ಕೂಡ ಹೆಚ್ಚಳ ಮಾಡಲಾಗಿತ್ತು ಅದು ಕೂಡ ಪೂರ್ವಾನ್ವಯವಾಗುವಂತೆ ಸೊ ಈ ವರ್ಷವೂ ಕೂಡ ಸೇಮ್ ನಿರೀಕ್ಷೆ ಇದ್ದು ಪೂರ್ವಾನ್ವಯವಾಗುವಂತೆ ಮತ್ತು ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಳ ಮಾಡಬೇಕಾಗಿದೆ ಸೊ ಏನು ಪ್ರೂಫ್ ಇದೆ ನನ್ನ ಹತ್ರ ಯಾಕೆ ಜಾಸ್ತಿ ಆಗುತ್ತೆ ಅಂತ ಎ ಐ ಸಿ ಪಿ ಐ ಇಂಡೆಕ್ಸ್ ಮೂಲಕ ನಾನು ತೋರಿಸ್ತೀನಿ ಸೊ ನಾವು ಆ ಒಂದು ವೆಬ್ಸೈಟನ್ನು ಇವಾಗ ವಿಸಿಟ್ ಮಾಡೋಣ ಓಕೆ ಸೊ ನಾನಿವಾಗ ಎ ಐ ಸಿ ಪಿ ಐ ಲೇಬರ್ ಬ್ಯೂರೋ ಗೌರ್ಮೆಂಟ್ ಡಾಟ್ ಪ್ರೆಸ್ ರಿಲೀಸ್ ಇಲ್ಲಿ ನೋಡ್ಬೋದು ಲೇಬರ್ ಬ್ಯೂರೋ ಇಂಡೆಕ್ಸ್ನ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಬರೆದಿರುವಂಥದ್ದು ನೀವು ನೋಡ್ತಿರ್ಬೋದು ಸಿ ಪಿ ಐ ಐ ಐ ಡಬ್ಲ್ಯೂ ಬೇಸ್ಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಈಕ್ವಲ್ ಟು ಹಂಡ್ರೆಡ್ ಮಂತ್ಲಿ ಇಂಡೆಕ್ಸ್ ಲೆಟರ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಸೊ ಕ್ಲಿಕ್ ಇಯರ್ ಫಾರ್ ಪ್ರೆಸ್ ನೋಟ್ ಅಂತ ಬರೆದಿದ್ದಾರೆ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ ಸೊ ಇದು ನವೆಂಬರ್ವರೆಗೂ ಅಪ್ಡೇಟ್ ಆಗಿದೆ ಸೊ ನೋಡಿ ಲೇಬರ್ ಬ್ಯೂರೋ ಇಂಡೆಕ್ಸ್ ಎ ಐ ಸಿ ಪಿ ಐ ಇಂಡೆಕ್ಸ್ ಅಂತ ಕರಿತೀವಿ ಸೊ ಇದು ಜಾಸ್ತಿ ಆದರೆ ಹಣದುಬ್ಬರ ಜಾಸ್ತಿ ಆಗಿದೆ ಅಂತ ಅರ್ಥ ಸೊ ಎರಡೂ ಜಾಸ್ತಿ ಆದರೆ ಸರ್ಕಾರಿ ನೌಕರರ ಸಂಬಳ ಜಾಸ್ತಿ ಆಗುತ್ತೆ ಅರ್ಥಾತ್ ಡಿ ಎ ಜಾಸ್ತಿ ಆಗುತ್ತೆ ಅಂತ ಅರ್ಥ ಸೊ ಇದೇನಾದರೂ ಕಡಿಮೆ ಆದರೆ ಹಣದುಬ್ಬರ ಕಡಿಮೆ ಆಗುತ್ತೆ ಸರ್ಕಾರಿ ನೌಕರರ ಡಿ ಎ ಕೂಡ ಜಾಸ್ತಿ ಪರಿಷ್ಕರಣೆ ಆಗೋದಿಲ್ಲ ಓಕೆ ಸೊ ಇದು ಕಂಪ್ಲೀಟ್ ಮೀನಿಂಗ್ ಇರುವಂಥದ್ದು ಸೊ ಇವಾಗ ಏನಾಗ್ತಾ ಹೋಗ್ತಿದೆ ನೋಡಿ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಸ್ಟಾರ್ಟಿಂಗ್ ಜನವರಿಯಲ್ಲಿ ಒನ್ನೂರ ಇಪ್ಪತ್ತೈದು ಇತ್ತು ಸೊ ಅದಾದ ಮೇಲೆ ಫೆಬ್ರವರಿಯಲ್ಲಿ ಒನ್ನೂರ ಇಪ್ಪತ್ತೈದು ಪಾಯಿಂಟ್ ಝೀರೋ ಆಯಿತು ಮಾರ್ಚ್ನಲ್ಲಿ ಒನ್ನೂರ ಇಪ್ಪತ್ತಾರು ಪಾಯಿಂಟ್ ಝೀರೋ ಆಯಿತು ಏಪ್ರಿಲ್ನಲ್ಲಿ ಒನ್ನೂರ ಇಪ್ಪತ್ತೇಳು ಪಾಯಿಂಟ್ ಏಳು ಮೇನಲ್ಲಿ ಒನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಝೀರೋ ಜೂನ್ನಲ್ಲಿ ಒನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಜುಲೈನಲ್ಲಿ ಒನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆಗಸ್ಟ್ನಲ್ಲಿ ಒನ್ನೂರ ಮೂವತ್ತು ಪಾಯಿಂಟ್ ಎರಡು ಸೆಪ್ಟೆಂಬರ್ನಲ್ಲಿ ಒನ್ನೂರ ಮೂವತ್ತೊಂದು ಪಾಯಿಂಟ್ ಮೂರು ಅಕ್ಟೋಬರ್ನಲ್ಲಿ ನೂರ ಮೂವತ್ತೆರಡು ಪಾಯಿಂಟ್ ಐದು ನವೆಂಬರ್ನಲ್ಲಿ ನೂರ ಮೂವತ್ತೆರಡು ಪಾಯಿಂಟ್ ಐದು ಸೊ ನೀವು ಇಲ್ಲಿ ಕನ್ಸಿಡ್ರ್ ಮಾಡೋದಾದರೆ ಏರಿಕೆ ಆಗ್ತಾ ಹೋಗ್ತಿದೆ ಸೊ ಇಲ್ಲಿಂದ ಈ ಒಂದು ಜನವರಿಯಿಂದ ನಾವು ಕನ್ಸಿಡ್ರ್ ಮಾಡಿದ್ರೆ ಏರಿಕೆನೇ ಆಗ್ತಾ ಬರ್ತಿದೆ ಪ್ರತಿಯೊಂದು ತಿಂಗಳು ಒಂದೊಂದು ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ ಸೊ ಇದು ಅಟ್ಲೀಸ್ಟ್ ಎರಡು ಪರ್ಸೆಂಟ್ ಏರಿಕೆ ಆಗಿದೆ ಇದರಲ್ಲಿ ಸೊ ಹಣದುಬ್ಬರದಲ್ಲಿ ಎರಡು ಪರ್ಸೆಂಟ್ ಏರಿಕೆ ಆದಾಗ ಸರ್ಕಾರಿ ನೌಕರರ ಸಂಬಳ ಪರಿಷ್ಕರಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನಿವಾರ್ಯವಾಗುವಂಥದ್ದು ಸೊ ಹಾಗಾಗಿ ನೆಕ್ಸ್ಟ್ ನಾವು ಈ ಒಂದು ತಿಂಗಳಿಗೆ ಡಿಸೆಂಬರ್ಗೂ ಕೂಡ ಜಸ್ಟ್ ನೂರ ಮೂವತ್ತೆರಡು ಪಾಯಿಂಟ್ ಐದೇ ಬರುತ್ತೆ ಅಂತ ಅಂದ್ಕೊಳ್ಳಿ ಸೊ ಆವಾಗ ಎಷ್ಟು ನಮ್ಮ ಒಂದು ಡಿ ಎ ಆಗುತ್ತೆ ಅಂತ ಅದು ಕೂಡ ಒಂದು ಟೂಲ್ ಇದೆ ಒಂದು ಸಾಫ್ಟ್ವೇರ್ ಇದೆ ಆ ಒಂದು ಸಾಫ್ಟ್ವೇರ್ನಲ್ಲಿ ನಾವು ತಿಳಿದುಕೊಳ್ಳಬಹುದು ಸೊ ನಾನು ಆ ಒಂದು ಸಾಫ್ಟ್ವೇರ್ಗೆ ನಿಮಗೆ ತೆಗೆದುಕೊಂಡು ಹೋಗ್ತೀನಿ ಇವಾಗ ಓಕೆ ಸೊ ನೆಕ್ಸ್ಟ್ ನಾವು ಆ ಒಂದು ಸಾಫ್ಟ್ವೇರ್ಗೆ ಹೋಗೋಣ ಜಸ್ಟ್ ಅ ಸೆಕೆಂಡ್ ಓಕೆ ಸೊ ನಾ ಆ ಒಂದು ಪೇಜಲ್ಲಿ ಬಂದಿದ್ದೀನಿ ಇವಾಗ ಎಕ್ಸ್ಪೆಕ್ಟೆಡ್ ಡಿ ಎ ಕ್ಯಾಲ್ಕುಲೇಟರ್ ಜನವರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಷ್ಟು ಡಿ ಎ ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ಅಂತ ಕ್ರಿಯೇಟ್ ಆಗಿರುವಂಥ ಕ್ಯಾಲ್ಕುಲೇಟ್ರು ಸೊ ಈ ಒಂದು ಕ್ಯಾಲ್ಕುಲೇಟ್ರಲ್ಲಿ ನಾವು ಎ ಐ ಸಿ ಪಿ ಐ ಎನ್ ಇಂಡೆಕ್ಸ್ ಅಂದರೆ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಎಂಟರ್ ಮಾಡಿದ್ರೆ ಡಿ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಆಟೋಮೆಟಿಕ್ಕಾಗಿ ಹೇಳುತ್ತೆ ಸೊ ಆಲ್ರೆಡಿ ಎಲ್ಲ ಎಂಟ್ರೀಸ್ಗಳಲ್ಲಿ ಮಾಡಿದ್ದಾರೆ ಜುಲೈಯಲ್ಲಿ ಮೂವತ್ತೆಂಟು ಪರ್ಸೆಂಟ್ ಇದೆ ಡಿ ಎ ನೂರ ಇಪ್ಪತ್ತೊಂಬತ್ತು ಇದೆ ಆಗಸ್ಟಲ್ಲಿ ನೂರ ಮೂವತ್ತಿದೆ ಸೆಪ್ಟೆಂಬರ್ನಲ್ಲಿ ನೂರ ಮೂವತ್ತೊಂದಿದೆ ಎ ಐ ಸಿ ಪಿ ಐನ್ ಇಂಡೆಕ್ಸು ಅಕ್ಟೋಬರ್ನಲ್ಲಿ ನೂರ ಮೂವತ್ತೆರಡಿದೆ ನವೆಂಬರ್ನಲ್ಲಿ ಮೂವ ನೂರ ಮೂವತ್ತೆರಡಿದೆ ಸೊ ಹಾಗಾಗಿ ನಮಗೆ ಇಲ್ಲಿ ವ್ಯಾಲ್ಯೂನ ಹಾಕಬೇಕಾಗಿರುವಂಥದ್ದು ಸೊ ನೆಕ್ಸ್ಟ್ ಡಿಸೆಂಬರಲ್ಲೂ ಕೂಡ ನೂರ ಮೂವತ್ತೆರಡು ಪಾಯಿಂಟ್ ಐದನ್ನು ನಾವು ಹಾಕೋಣ ಸೊ ಇವಾಗ ನೀವು ನೋಡ್ತಿರ್ಬೋದು ನಾವು ಡಿಸೆಂಬರ್ನಲ್ಲಿ ಜಸ್ಟ್ ನೂರ ಮೂವತ್ತೆರಡು ಪಾಯಿಂಟ್ ಐದನ್ನು ಕನ್ಸಿಡರ್ ಮಾಡಿದ್ರೆ ಡಿ ಎ ಎಷ್ಟಾಗುತ್ತೆ ಇಲ್ಲಿ ನಲವತ್ತೆರಡು ಪಾಯಿಂಟ್ ಜೀರೋ ಫೋರ್ ಸದ್ಯ ನಡೀತಿರುವಂಥ ಡಿ ಎ ಮೂವತ್ತೆಂಟಿದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನಮಗೆ ನಲ್ವತ್ತೆರಡು ಪಾಯಿಂಟ್ ಜೀರೋ ಫೈ ಆಗಬೇಕು ಅಂತ ಹೇಳ್ತಿದೆ ಸೊ ಇದರಲ್ಲಿ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತಿರುವಂಥದ್ದು ಫೋರ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಂತ ಸೊ ಸರ್ಕಾರ ಜಸ್ಟ್ ರೌಂಡ್ ಫಿಗರ್ಸನ್ನು ಕನ್ಸಿಡರ್ ಮಾಡುತ್ತೆ ಸೊ ಹಾಗಾಗಿ ನಾಲ್ಕು ಪರ್ಸೆಂಟ್ ಡಿ ಎ ನಲ್ಲಿ ಹೆಚ್ಚಳ ಖಂಡಿತವಾಗೂ ಆಗಲೇಬೇಕು ಎ ಐ ಸಿ ಪಿ ಐ ಎನ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ನ ಲೇಬರ್ ಬ್ಯೂರೋ ಕಡೆಯಿಂದ ಬಂದಿರುವಂಥ ಅಂಕಿ ಅಂಶಗಳು ಕೂಡ ಇದೇ ಹೇಳ್ತಾ ಇದೆ ಅದೇ ರೀತಿಯಾಗಿ ಸರ್ಕಾರ ಕೂಡ ಇದನ್ನು ನೀಡೋಕ್ಕೆ ಸಿದ್ಧವಾಗಿದೆ ಬಟ್ ಜಸ್ಟ್ ಯಾವಾಗಿಂದ ಅಪ್ಲೈ ಆಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಮಾಡೋದು ಈ ಒಂದು ತಿಂಗಳಿಂದ ಅಪ್ಲೈ ಮಾಡ್ಬೋದು ಅಂತ ತುಂಬ ಜನ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ ತುಂಬ ಜನ ಮಂತ್ರಿಗಳು ಕೂಡ ಹೇಳ್ತಿರುವಂಥದ್ದು ಸೊ ಇನ್ನೂ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ ಬಟ್ ಅದು ತುಂಬಾ ಬೇಗ ಆಗುತ್ತೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗ್ತಾಯಿದೆ ಅಂತ ಹೇಳಾಗ್ತಿದೆ ಆ್ಯಂಡ್ ಮೋರ್ ಓವರ್ ನಾನು ನಿಮಗೆ ಎ ಐ ಸಿ ಪಿ ಎನ್ ಇಂಡೆಕ್ಸ್ನ ತೋರಿಸಿದ್ದೀನಿ ಎ ಐ ಸಿ ಪಿ ಎನ್ ಕ್ಯಾಲ್ಕುಲೇಟರ್ನ ತೋರಿಸಿದ್ದೀನಿ ಸೊ ಇದರಿಂದ ಇಲ್ಲಿ ಖಚಿತವಾಗಿಯೂ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಐದು ಪರ್ಸೆಂಟ್ ಡಿ ಎನ್ನಲ್ಲಿ ಹೆಚ್ಚಳವಾಗುವುದು ಮತ್ತು ಅದು ಕೂಡ ಪೂರ್ವಾನ್ವಯವಾಗುವಂತೆ ಅಪ್ಲೈ ಆಗುತ್ತೆ ಅಂತ ಇಲ್ಲಿ ನಾವು ಖಂಡಿತವಾಗೂ ಹೇಳಬಹುದು ಸೊ ಇದು ಇವತ್ತಿನ ವಿಡಿಯೋದಲ್ಲಿ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಡಿ ಎ ಸೊ ವಿಡಿಯೋ ಒಳ್ಳೆದಿಸಿದ್ರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ಈ ಥರ ಅಂಥ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ